ಮುಂದೆ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಕುಂದಗೋಳ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಯಿಂದ ಎಸ್ ಐ ಚಿಕ್ಕನಗೌಡರ್ ಜೊತೆಗೆ ಎಮ್ ಆರ್ ಪಾಟೀಲ್ ಇಬ್ರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ನನಗೆ ಟಿಕೆಟ್ ಕೊಡಿ ಅಂತ ಇಬ್ಬರು ಟಿಕೆಟ್ಗಾಗಿ ಫೈಟ್ ಮಾಡ್ತಿದ್ದಾರೆ ಬಿ ಜೆ ಪಿಯಲ್ಲಿ ಕುಂದಗೋಳ ಕ್ಷೇತ್ರಕ್ಕಾಗಿ ಇನ್ನು ಇಂದ ಕುಸುಮಾ ಶಿವಳ್ಳಿ ಈಗ ಅಟ್ ಪ್ರೆಸೆಂಟ್ ಎಮ್ ಎಲ್ ಎ ಅವರು ಸೊ ಅವ್ರಿಗೆ ಟಿಕೆಟ್ ಸಿಗಬಹುದು ಬಟ್ ಇನ್ನೂ ಆ ಫ್ರೆಂಡ್ಸ್ ಅಲ್ಲಿ ಎಮ್ ಎಸ್ ಅಕ್ಕಿ ಜೊತೆಗೆ ಗುರ್ರಾಜ್ ದೊಡ್ಡಮಣಿ ಇವರು ಕೂಡ ಟಿಕೆಟ್ ನನಗೂ ಕೂಡ ಟಿಕೆಟ್ ಆಕಾಂಕ್ಷಿಗಳು ಅಂತ ಅಲ್ಲಿ ಈಗಾಗಲೇ ಅರ್ಜಿ ಹಾಕ್ಕೊಂಡಿದ್ದಾರೆ ಕುಂದಗೋಳ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಟಿಕೆಟ್ ಕೊಡಿ ಅಂತ ಸೊ ಹಾಗಾಗಿ ಬಿ ಜೆ ಪಿಯಲ್ಲೂ ಗೊಂದಲ ಇದೆ ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಫೈಟ್ ನಡೀತಾ ಇದೆ ಯಾರು ಟಿಕೆಟ್ ಕೊಡಬೇಕು ಅಂತ ಹಿಂದೆ ಕುಸುಮಾ ಅವರು ಬಯಲಕ್ಷ್ಯದಲ್ಲಿ ಗೆದ್ದು ಎಮ್ ಎಲ್ ಎ ಆದರು ಬಟ್ ಈಗಿನ ಪರಿಸ್ಥಿತಿ ಬೇರೆ ಇದ್ದಂತೆ ಕಾಣಿಸಿದೆ ಕ್ಷೇತ್ರದಲ್ಲಿ ಕರ್ನಾಟಕ ಟಿ ವಿಯ ಡಿಸೆಂಬರ್ ಸರ್ವೆ ಪ್ರಕಾರ ಬಿ ಜೆ ಪಿಯ ಒಂದು ಅಭ್ಯರ್ಥಿ ಯಾರಾಗ್ತಾರೆ ಅವ್ರಿಗೆ ಅಲ್ಪ ಮುನ್ನಡೆಯನ್ನ ಪಡಿತಾ ಇದೆ ಅಂದ್ರೆ ಬಿಜೆಪಿ ಈ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಶಿವ ಕುಂದಗೋಳದಲ್ಲಿ ಲಾಸ್ಟ್ ಟರ್ಮ್ ಎರಡ್ ಸಾವಿರದ ಕಾಂಗ್ರೆಸ್ ಗೆದ್ದಿತ್ತು ಹದಿನೆಂಟರಲ್ಲಿ ಕಾಂಗ್ರೆಸ್ ಗೆದ್ರು ಮತ್ತೆ ಬೈ ಎಲೆಕ್ಷನ್ ಕೂಡ ಕಾಂಗ್ರೆಸ್ ಅವ್ರಿಗೆ ಗೆದ್ರು ಸೊ ಈ ಬೈ ಎಲೆಕ್ಷನ್ ಏನೋ ಒಂದು ಅನುಕಂಪನೋ ಆ ಥರನು ಆಯ್ತು ಹಾಗಾಗಿ ಕಾಂಗ್ರೆಸ್ ಫೇವರ್ ಆಯ್ತು ಅಂತಿದ್ದಾರೆ ಈಗ ಚಿಕನ್ ಸ್ವಲ್ಪ ಬೈ ಎಲೆಕ್ಷನ್ ಅನುಕಂಪ ಏನಾಯ್ತು ಜಾಸ್ತಿ ಮರ್ಜಲ್ ಸೋತ್ರು ಚಿಕ್ಕನ್ ಗೌಡರಿಗೆ ಏನು ನಾನು ಗೆಲ್ಬಲ್ಲೇ ಗೆಲ್ತೀನಿ ಅನ್ನೋ ಭರವಸೆ ಕುಸುಮ ಶಿವಳ್ಳಿ ಕೊಟ್ರೆ ಎಂ ಎಸ್ ಅಕ್ಕಿ ಗುರುರಾಜ್ ಜುಡ್ಮನಿ ಇವ್ರದೆಲ್ಲ ಇದ್ದಾರೆ ಈಗ ಅವತ್ ಅದ ಅನುಕಂಪ ನಡೆದ್ಬಿಡ್ತು ಅದೇ ಮುಂದೆ ಹೋಗ್ಬೇಕು ಅಂದ್ರೆ ಇವರು ಶಿವಳ್ಳಿ ಟೈಪ್ ಲೀಡರ್ ಆಗ್ಬೇಕಾಗಿತ್ತು ಬಟ್ ಅದು ಸ್ವಲ್ಪ ಚಾನ್ಸಸ್ ಸೊ ಹಾಗಾಗಿ ಬಿಜೆಪಿ ಸ್ವಲ್ಪ ಮೂರನೇನ ಕಾಯ್ದುಕೊಂಡಿದೆ ಆಮೇಲೆ ಎರಡನೇ ವಿಚಾರ ಸ್ಪಷ್ಟವಾಗಿದೆ ಎಲ್ಲ ಅನ್ವಯ ಇದುವರ್ಗು ಬಿಜೆಪಿ ಇವ್ರ ಹೆಂಗೆ ಅಂದ್ರೆ ಅವ್ನೆ ಓಡೋಗಬೇಕು ಕೆತ್ತಾಡ್ಕೊಬೇಕು ಟಿಕೆಟ್ ತರಬೇಕು ಇನ್ನೊಬ್ಬ ಯಾರೋ ಕೈ ಕೊಡ್ತಾರನ ಸಮಾಧಾನ ಮಾಡ್ತಾನೆ ಇರಲ್ಲ ಇವರಲ್ಲ ಅದೇನ ನೀನ್ ಮಾಡ್ಕೊಳಪ್ಪಾ ಕೊಟ್ಟಿದೀವಿ ಟಿಕೆಟ್ ನೀ ಮನ ಬರಗ್ ಎತ್ಕೋಬಾರ ಯಾರಿಗ್ ಟಿಕೆಟ್ ಕೊಡ್ಬೇಕು ಯಾರ್ ಬಂಡಾಯ ಯಾರ್ ಯಾರತ್ರ ಮಾತಾಡ್ತಾವ್ರೆ ಅಂತೆಲ್ಲಾ ಮನೆಟ್ರು ಮಾಡ್ತಿರ್ತಾರೆ ಮೇಲ್ಗಡೆ ಅಡ್ಮಿನಿಸ್ಟರ್ ಇವ್ರ ಕೋರ್ರು ಕೋ ಟೀಮು ಹ್ಮ್ ಯಾವ ಯಾವಾಗ್ ಯಾದ್ ಕರಿತಾರ ಅದನ್ನ ವಾರ್ ರೂಮ್ ವಾರ್ ರೂಮ್ ಇವೆಲ್ಲ ಮಾಡಿ ವಾರ್ ರೂಮ್ ಹಿಂಗೆ ಎಸ್ ಹಿಂಗೆ ಚಿಕನ್ ಗೌಡ್ರ್ ಟಿಕೆಟ್ ಕೊಟ್ರೆ ಎಂ ಪಟೀಲ್ ಪಟೇಲ್ ಹಿಂಗೆ ಇವ್ರ ಮನೆಗೆ ಹೋಗ್ಬಹುದು ಅದನ್ನ ಹೋಗ್ಬಾರ್ದು ಅಂದ್ರೆ ಹಿಂಗ್ ಮಾಡಬೇಕು ಈ ತರ ಓಕೆ ಹಿಂಗೆ ನಾ ಈ ತರ ಮ್ಯಾನೇಜ್ ಮಾಡಿಟ್ರಿಂಗ್ ಕೆಲವು ಮೇಸ್ಟ್ ಹೆಂಗೆ ಅಂದ್ರೆ ಬರ್ಕಳ್ರ ಬರ್ಕಳ್ರ ಎಕ್ಸಾಮ್ ಅನ್ನೋ ತರ ಈ ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿ ಹೈಕಮಾಂಡ್ ಹೆಂಗೆ ಅಂದ್ರೆ ಸ್ವಲ್ಪ ಇವನು ಇಪ್ಪತ್ತೈದು ತಕ್ಕತ್ತೇನೆ ಮೂವತ್ತೈದು ಕೊಟ್ಬಿಟ್ಟು ಪಾಸ್ ಮಾಡ್ಬಿಡ್ತಾರೆ ಸೊ ಆ ಟೈಪ್ ಚುನಾವಣೆ ಅದರ ಅರ್ಥ ಇವ್ ದಾಡ್ತಾನೆ ಅಂತಾನೆ ಅವ್ರನ್ನ ದಾಟ್ಸಕ್ಡ ಸೇರಿಸ್ತಾರೆ ಅದು ಬಿಜೆಪಿ ಕ್ಯಾಂಡಿಡೇಟ್ ಗಳಿಗೆ ಅನುಕೂಲಕರ ವಾತಾವರಣ ಗೆಲ್ಲದೇ ಇಲ್ಲ ಕಡೆ ಡೆಪೋಸಿಟ್ ಬರ್ಸ್ತಾರೆ ಸ್ವಲ್ಪ ಟ್ರೈ ಮಾಡ್ರೆ ಗೆಲ್ಲಬಹುದು ಈ ಕಾರಣಕ್ಕೆ ಈಗ ನರೇಂದ್ರ ಮೋದಿ ಸಿಎಂ ಆಗಿದ್ದಾಗಲೇ ಗುಜರಾತ್ ಅಲ್ಲಿ ನೂರ ಎಂಬತ್ನೂರ ಐವತ್ತು ಗೆದ್ದಿರ್ಲಿಲ್ಲ ಗೆದ್ದಿ ಗೆದ್ದಿರ್ಲಿಲ್ಲ ಪ್ರಧಾನಿಯಾದ ಫಸ್ಟ್ ಟೈಮ್ ನಡೆದಂತ ಚುನಾವಣೆಯಲ್ಲಿ ತೊಂಬತ್ತೊಂಬತ್ ಸೀಟ್ ಎಪ್ಪತ್ತೇಳು ಕಾಂಗ್ರೆಸ್ ಅಂತ ಭಯ ಆಯ್ತಾಗ ಯಾವಾಗ ಎಲ್ರು ಮುಲಾಜಿಲ್ಲ ಕಿತ್ತಾಕಿ ಹೊಸ ಟೀಮ್ ತಂದ್ರು ಮಾನಿಟರ್ ಮಾಡಿದ್ರು ಮೂವತ್ತೆಂಟು ಜನ ಟಿಕೆಟ್ ಮಿಸ್ ಮಾಡಿದ್ರು ಅದಾದ್ಮೇಲೆ ಗೊತ್ತಾಯ್ತು ಇನ್ನ ಮಾಡ್ಬೇಕು ಅಂತ ಹಿಮಾಚಲ್ ಪ್ರದೇಶ ಏನಾಗೋಯ್ತು ಅಂದ್ರೆ ಮನೆ ಒಂದು ಮೂರ್ ಬಾಗ್ಲು ನಡ್ಡದ ಒಂದು ಟೀಮ್ ಅಂತೆ ಅನುರಾಗ್ ಠಾಕ್ರದ ಟೀಮ್ ಅಂತೆ ಮೂಲ ಬಿಜೆಪಿ ಒಂದ್ ಟೀಮ್ ಅಂತೆ ಯಾರ ಸಿಎಂ ಕ್ಯಾಂಡ್ ಅವ್ರದ್ದು ಹಂಗ್ ಬಡದಾಡ್ಕೊಂಡ್ ಸತ್ರ ಅವರು ಇಲ್ಲಿ ಬಡದಾಟಕ್ಕೆ ಅವಕಾಶ ಇಲ್ಲ ಹಿಂಗ್ ನೋಡ್ತಿರ್ತಾರೆ ಏನ್ ಮಾಡಬೇಕು ಏನ್ ಮಾಡ್ಬೋದು ಅಂತ ಏನ್ ಕತೆ ನೋಡ್ತಿರ್ತಾರೆ ಹಾಗಾಗಿ ಇಲ್ಲ ಚೇಂಜಸ್ ಆಗಲ್ಲ ಬಟ್ ಬಿಜೆಪಿ ಮುರಡೆಯನ್ನ ಕಾಯ್ದುಕೊಂಡಿದೆ ಕುಂದಗೋಳದಲ್ಲಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ